ಪಾರ್ಲಿಮೆಂಟಿಗೂ ಪಂಚಾಯತಿಗೂ ಒಂದೇ ಅಂದರೆ ಶೈಲಿ ಭಾಷೆ. ಪಾರ್ಲಿಮೆಂಟು ನಾವು ದೇಶ ನೋಡ್ತೀವಿ, ಪಂಚಾಯತಿ ನಮ್ಮ ಹುಡುಗನ ನೋಡ್ತೀವಿ, ಮತ್ತು ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಹಂಗೆ ನಿಮ್ಮ ಗಮನಕ್ಕೆ ನನ್ನ ಚರ್ಚೆ ಆಗಿದೆ, ಏನು ಕ್ಯಾಂಡಿಡೇಟ್ ಯಾರು ಏನು ಅಂತ ಪಾರ್ಟಿ ಕಾಂಗ್ರೆಸ್ ಅದು ಎಲ್ಲ ಥರ ಬರ್ತಾ ಇದೆ. ಹೈಕಮಾಂಡಲ್ಲಿ ಡಿಸಿಷನ್ ತೊಗೋಬೇಕು, ಕೆಲಸ ಮಾಡಬೇಕು, ಹೀಗೆ ಮಾಡಬೇಕು, ಹಂಗೆ ಮಾಡಬೇಕಂತ ಬರ್ತಾ ಇದೆ. ಅದ್ರ ಬಗ್ಗೆ ಇನ್ನು ಮೋಸ್ಟ್ಲಿ ಈ ವೀಕಲ್ಲೇ ನನ್ನ ಲೆಕ್ಕ ಬೇಕಾದ್ರೆ ಈ ವೀಕಲ್ಲಿ ಅನೌನ್ಸ್ ಆಗ್ಬೇಕು ಡೇಟು. ಇನ್ನು ಮೊದಲನೇ ಪಟ್ಟಿ ಎರಡನೇ ಪಟ್ಟಿ ಬರ್ತಾ ಇದೆ ಅಲ್ಲ, ಯಾಕಂದರೆ ಏನಾಗುತ್ತೆ ಅಂದರೆ ಪಾರ್ಲಿಮೆಂಟ್ ಟು ಪಂಚಾಯತಿ ಟೋಟಲಿ ಡಿಫ್ರೆಂಟ್ ಪ್ಯಾಟರ್ನ್ ವೋಟಿಂಗಲ್ಲಿ. ಏನಕ್ಕಪ್ಪ ಅಂದರೆ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಪಾರ್ಲಿಮೆಂಟ್ ವೋಟ್ ಆಗ್ತದೆ, ಇನ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟು ಅಸೆಂಬ್ಲಿಗೆ ವೋಟ್ ಆಗ್ತದೆ, ಇನ್ ಇಂಟ್ರೆಸ್ಟ್ ಆಫ್ ದ ತಾಲೂಕು ಜೆಡ್ ಪಿಗೂ ಟಿ ಪಿಗೂ ಆಗ್ತದೆ. ಪಂಚಾಯತಿ ಇನ್ ಇಂಟ್ರೆಸ್ಟ್ ಆಫ್ ದ ವಿಲೇಜ್ ಆಫ್ ದ ಫ್ಯಾಮಿಲಿ. ಆ ಹುಡುಗ ಏನು ಮಾಡ್ತಾನೆ ಮನೆಯಲ್ಲಿ, ಆ ಊರಿಗೆ ತಗ್ದಾಗ ಬಂಗಡ ಆಗಿರ್ತಾನೆ, ಮೆಂಬರ್ ಆಗಿರ್ತಾನೆ, ಗಾಂಚಾರಿ ಮಾಡ್ತಾನೆ, ಅದೆಲ್ಲ ಕೌಂಟ್ ಆಗುತ್ತೆ, ಅಲ್ಲಿ ವೋಟ್ ಆಗುತ್ತೆ. ಹಂಗಾಗಿ ವೋಟ್ ಒಂದೇ ಇರ್ಬೋದು, ಹಾಗಾದರೆ ವಿಧಾನ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರ್ತದೆ. ಹಂಗಾಗಿ ಇದು ಪಾರ್ಲಿಮೆಂಟಿಗೂ ಪಂಚಾಯತಿಗೂ ಒಂದೇ ಅಂದರೆ ಶೈಲಿ ಭಾಷೆ. ಪಾರ್ಲಿಮೆಂಟು ನಾವು ದೇಶ ನೋಡ್ತೀವಿ, ಪಂಚಾಯತಿ ನಮ್ಮ ಹುಡುಗನ ನೋಡ್ತೀವಿ, ಯಾವುದೇ ಹಳ್ಳಿನ. ಹಂಗಾಗಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರ್ತದೆ.